ಸಮುದಾಯದ ಸರ್ಕಾರದ ಕಮಿಟ್ಮೆಂಟ್ ಬರೀ ಎಸ್ಸಿ ಎಸ್ಟಿಗಳಿಗೆ ಮಾತ್ರ, ಬೇರೆ ಸಮುದಾಯಗಳಿಗೆ ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡೋದಿಲ್ಲ ಅಂತ ಅರ್ಥ ಆಗುತ್ತಲ್ವಾ? ಬೇರೆ ಸಮುದಾಯದ ನೀವು ಪ್ರೊವೋಕೇಟ್ ಮಾಡಿದ್ರೆ, ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಅಂತ ಸಂದೇಶ ಕೊಟ್ಟಂಗಂತೀವಿ. ಬೇರೆ ಸಮುದಾಯದವ್ರನ್ನ ನಾವು ಪ್ರೊವೋಕೇಟ್ ಮಾಡ್ತಾ ಇಲ್ಲ, ಬೇರೆ ಸಮುದಾಯದವ್ರದ್ದು ಚರ್ಚೆ ಮಾಡ್ತೀವಿ. ಬೇರೆ ಸಮುದಾಯದ ಬಗ್ಗೆ ಯಾವುದೇ ಕಮಿಷನ್ ಆಫ್ ಎನ್ಕ್ವೈರಿ ಅಥವಾ ಕಮಿಷನ್ ರಿಪೋರ್ಟ್ ನಮ್ಮ ಮುಂದಿಲ್ಲ. ವೈಜ್ಞಾನಿಕವಾಗಿ ಒಂದು ಅವಲೋಕನ ಆಗದೆ, ಒಂದು ಎನ್ಕ್ವೈರಿ ಆಗದೆ, ಕಮಿಷನ್ ವರದಿ ಕೊಡದೆ ಏಕಾಏಕಿ ಗೌರ್ಮೆಂಟ್ಗಳು ಇವು ಮಾಡಕ್ ಬರೋದಿಲ್ಲ. ಎಸ್ ಸಿ ಎಸ್ ಟಿ ವಿಷಯದಲ್ಲಿ ಮೂರ್ನಾಲ್ಕು ಕಮಿಷನ್ ರಿಪೋರ್ಟ್ಗಳು ನಮ್ಮ ಮುಂದೆ ಇದೆ. ನಾವು ಇಂಪ್ಲಿಮೆಂಟೇಷನ್ ನಿಧಾನ ಮಾಡಿದ್ರಿಂದ ಏನು ಕೊನೆಯದು, ನಮಗೆ ನಾಗಮೋಹನ್ ದಾಸ್ ರಿಪೋರ್ಟ್ ಇತ್ತು, ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನ ಅದು ವೈಜ್ಞಾನಿಕವಾಗಿರೋ ಒಂದು ಕಾರಣದಿಂದ ಒಪ್ಪಿದೀವಿ. ನಾಗಮೋಹನ್ ದಾಸ್ ಕೂಡ ರಿಪೋರ್ಟ್ ಅಲ್ಲಿ ಕೋಟೆಡ್ ಎ ಜೆ ಸದಾಶಿವ ಅವರ ಕಮಿಟಿ ರಿಪೋರ್ಟ್ ಹೇಳಿದ್ದಾರೆ, ಅದರಲ್ಲಿ ನೀವು ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕು ಅಂತ ಸ್ಪಷ್ಟವಾಗಿದೆ. ಆ ಪಾಯಿಂಟ್ ಕೂಡ ನಾವು ಮುಂಬರೋ ದಿನಗಳಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಚೀಫ್ ಮಿನಿಸ್ಟರು ಅದನ್ನು ಹೇಗೆ ಸಾಲ್ವ್ ಮಾಡಬಹುದು, ಎಷ್ಟು ನಿಗದಿ ಮಾಡಬಹುದು, ಅದಕ್ಕೊಂದು ವೈಜ್ಞಾನಿಕವಾದ ಎನ್ಕ್ವೈರಿ ಹೇಗೆ ಆಗಬೇಕು, ಯಾವ್ಯಾವ ಕಮ್ಯುನಿಟಿ ಎಷ್ಟು ಬರಬಹುದು, ಮಾಡಬಹುದು ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಈಗ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ನಮಗೆ ಪಾಯಿಂಟ್ ನಂಬರ್ ಒನ್, ಎಸ್ ಸಿ ಎಸ್ ಟಿ ಕೋಟಾವನ್ನು ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್ ನಾವು ಅನೌನ್ಸ್ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ಇದನ್ನೆಲ್ಲ ಗೌರ್ಮೆಂಟ್ ಆರ್ಡರ್ ಅಲ್ಲಿ ನಿಮಗೆ ಸ್ಪಷ್ಟೀಕರಿಸ್ತೀವಿ. ನಾವು ಈ ಕ್ಯಾಟಗರಿ ಕಡಿಮೆ ಆಗುತ್ತೆ, ಆ ಕ್ಯಾಟಗರಿ ಕಡಿಮೆ ಆಗೋದಿಲ್ಲ, ಇಟ್ಸ್ ಆಲ್ ನ್ಯಾಚುರಲ್ ಪ್ರೋಸೆಸ್. ನಾವು ಇವ್ರಿಗೆ ಅನೌನ್ಸ್ ಮಾಡೋದು ಸರಿ ಅಂತ ಹೇಳ್ತೀವಿ. ಪ್ರಮಾಣ ಜಾಸ್ತಿ ಆಗುತ್ತೆ, 4-6% ಜಾಸ್ತಿ ಆಗುತ್ತೆ, ಅದು ಎಸ್ ಸಿ ಎಸ್ ಟಿಗೆ ಮಾತ್ರ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಎಲ್ಲ ಕೂತು ಆಲೋಚನೆ ಮಾಡ್ಬೇಕಾದ್ರೆ ಯಾವ್ಯಾವ ಕ್ಯಾಟಗರಿಗಳಲ್ಲಿ ಎಷ್ಟೆಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆಸ್ ಆನ್ ಟುಡೇ ನಮ್ಮ ಹತ್ರ ಯಾವುದು ಸ್ಟಡಿ ರಿಪೋರ್ಟ್ಸ್ ಇಲ್ಲ, ಹಾಗಾಗಿ ಗೌರ್ಮೆಂಟ್ ಆ ಬಗ್ಗೆ ಎಲ್ಲೂ ನಾವು ಚರ್ಚೆ ಮಾಡೋಕ್ಕಾಗಿಲ್ಲ. ನಾಗಮೋಹನ್ ದಾಸ್ ವರದಿಗೆ ಸೀಮಿತವಾಗಿ ನಾವು ಸಭೆ ಕರೆದು ಡಿಸ್ಚಾರ್ಜ್ ಮಾಡ್ತಿರೋ ಡ್ಯೂಟಿ ಇದು ನಮ್ದು.